ಬೆಳಗಾವಿ ಲೋಕಸಭಾ ಕ್ಷೇತ್ರದ ಯಾದವಾಡದಲ್ಲಿ ನಾವಿದ್ದೀವಿ. ಗ್ಯಾರಂಟಿ ಈಗ ಎಲೆಕ್ಷನ್ ಮುಗಿದ್ಲೇ ಬಂದ್ ಮಾಡಿಬಿಡ್ತಾರೆ ಅವರು. ದೇಶ ರಕ್ಷಣೆಗೋಸ್ಕರ ಬಿಜೆಪಿ ಬೇಕ್ರಿ. ನರೇಂದ್ರ ಮೋದಿ ಅವರು ಮಾಡ್ತಾ ಇರೋ ಕೆಲಸದ ಅಭಿವೃದ್ಧಿ ಬಗ್ಗೆ ನೋಡ್ಕೊಂಡೇ ನಾವು ನರೇಂದ್ರ ಬಗ್ಗೆ ಮಾಡ್ತೇವೆ. ಕಾಂಗ್ರೆಸ್ ಅವರು ಇರ್ಲಿಲ್ಲ ಏನಟ್ ನಮ್ ಬಡವ್ರಿಗೆ ಸಹಾಯ ಅದಲ್ಲ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಯಾದವಾಡದಲ್ಲಿ ನಾವಿದ್ದೀವಿ. ಯಾದವಾಡದಾಗಿನ ಬಂದಿದ್ದ ಚುನಾವಣಾ ಲೆಕ್ಕಾಚಾರ ಏನೈತಿ, ಇವರು ಯಾವ್ಯಾವ ರೀತಿ ವಿಚಾರ ಮಾಡಿ ಓಟ್ ಮಾಡ್ಬೇಕಂತ ಅನ್ಕೊಂಡಾರು ಅನ್ನೋದನ್ನ ಅವರನ್ನ ಕೇಳೋಣ ಬರ್ರಿ. ಯಾರಿಗೆ ಓಟ್ ಹಾಕ್ಬೇಕಂತ ಮಾಡ್ರಿ ಈ ಸಲೆ? ನಾವು ಜಾಸ್ತಿ ಮೋದಿ ಕಡೆ ಅದಾವ್ರಿ, ಮೋದಿ ಕಡೆ ಅದಾವ್ರಿ, ನಾವು ಮೋದಿ ಮಾಡ್ತೀವ್ರಿ. ವಿಚಾರ ಏನೈತಿ? ಬಿಜೆಪಿ ರೀ, ನರೇಂದ್ರ ಮೋದಿ ಅವ್ರು ನಮ್ಗೆಲ್ಲ ಕೆಲಸ ಮಾಡಿಕೊಟ್ಟಾರ್ರಿ, ಅನುಕೂಲ ಮಾಡ್ಯಾರ್ರಿ, ದೇಶದ ಒಳ್ಳೇದು ಮಾಡ್ಯಾರ್ರಿ ದೇಶಕ್ಕೆ. ಕಾಂಗ್ರೆಸ್ ನಿಂತ್ರೆ ಏನು ಕೆಲಸ ಆಗಲ್ರಿ, 70 ವರ್ಷ ಆಡಳಿತ ನಡೆಸ್ಯಾರ ಏನೂ ಆಗಂಗಿಲ್ರಿ. ಆದರೆ ಏನಾರು ಬಿಜೆಪಿ ಅಂದ್ರೆ ಆಗೋದ್ರಿ. ಮತ್ತೆ ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಎಲ್ಲ ಕೊಟ್ಟು ಮಂದಿ ಖುಷಿ ಆಗ್ಬಿಟ್ಟಾರ? ಗ್ಯಾರಂಟಿ ಈಗ ಎಲೆಕ್ಷನ್ ಮುಗಿದ್ಲಿ ಬಂದ್ ಮಾಡಿಬಿಡ್ತಾರ ಅವರು, ಅದು ಮಾತ್ರ ಕದ್ರೆ ಐತ್ರಿ. ಮಾಡಿದ್ರೆ ಬಿಜೆಪಿ ಅವರು ಏನಾರು ಮಾಡಿದ್ರು, ಕಾಂಗ್ರೆಸ್ ನಿಂತ್ರೆ ಏನೂ ಆಗಿಲ್ಲರಿ. ನಮ್ ಬಿಜೆಪಿ ರೀ, ನರೇಂದ್ರ ಮೋದಿ ಅವ್ರ ಅದಾರೆ, ನಮ್ಮ ಅರವಾಂಗ್ ಕ್ಷೇತ್ರ ಬಲಜನ್ ಜಾರಕಿಹೊಳಿ ಅವ್ರದಾರೆ, ಅದ್ರ ಸಂಬಂಧ ನಮ್ಮ ಬಿಜೆಪಿ. ಈಗ ನೀವು ಓಟ್ ಜಾರಕಿಹೊಳಿ ಅವ್ರು ನೋಡಿ ಹಾಕ್ತೀರಾ ಅಥವಾ ಮೋದಿ ನೋಡಿ ಹಾಕ್ತೀರಾ? ಇಲ್ಲ, ನಮ್ಮ ಮೋದಿ ನೋಡಿ ಜಾರಕಿಹೊಳಿ ನೋಡಿ, ಎರಡು ನೋಡಿ ಹಾಕ್ತೀವಿ. ಬರಲಿ ಬರೋ ಸಲುವಾಗಿ ಬಿಜೆಪಿ ಓಟ್ ಹಾಕ್ತೀವಿ. ಬಿಜೆಪಿ ಅಂದ್ರೆ ನೋಡ್ರಿ, ದೇಶ ರಕ್ಷಣೆಗೋಸ್ಕರ ಬಿಜೆಪಿ ಬೇಕ್ರಿ. ಈ ಪ್ರೀತಿಗೋಸ್ಕರ ಕಾಂಗ್ರೆಸ್ಗೆ ಓಟ್ ಹಾಕೋದು, ಆನಂತರ ಅವ್ರ ಹಿಂದಿನ ಬಾಗಿಲೆ ಕೊಡೋದು, ಮುಂದಿನ ಬಾಗಿಲೆ ರೊಕ್ಕ ತಗೋದು ಇಂಥ ತೆಗದು ಬೇಡ್ರಿ. ಯಾಕಂದ್ರೆ ನಮಗೆ ಮೋದಿ ಅವರು ದೇಶ ಭದ್ರತೆಯ ಒಂದು ಹೆಮ್ಮೆ ಐತಿ, ಅಂದ್ರೆ ರಾಷ್ಟ್ರೀಯ ನಾಯಕರು ಒಳ್ಳೆ ಒಂದು ಸೇವೆ ಕೊಡುವಂಥ ಮನೋಭಾವ ಇದೆ ಅವ್ರಿಗೆ. ದೇಶದ ಮೇಲೆ ಅಭಿಮಾನ ಇದೆ, ಹಿಂದೂ ಸಂಘಟನೆ ಮೇಲೆ ಅಭಿಮಾನ ಇದೆ. ಹಿಂದೂ ಸಂಘಟನೆ ಅಂದ್ರೆ ಏನನ್ನು ತೋರಿಸಿಕೊಟ್ಟಂಥವ್ರು ಮೋದಿ ಅವರು. ಮೊದಲು ಹಿಂದೂ ಅನ್ನುವುದನ್ನು ಶಬ್ದಕ್ಕೆ ಅರ್ಥ ಇದ್ದಿರಲಿಲ್ಲ, ಹಿಂದೂ ಸಂಘಟನೆ ಬಗ್ಗೆ ಅರ್ಥ ಹುಡುಕಿ ಕೊಟ್ಟವರೇ ಮೋದಿ ಅವರು. ರಾಮ ಮಂದಿರವನ್ನು ಕಟ್ಟಲು ಮತ್ತು ಅದರ ಬಗ್ಗೆ ಶ್ರಮ ಪಟ್ಟಂಥವರೇ ಮೋದಿ ಅವರು. ಅದಕ್ಕಾಗಿ ಬಿಜೆಪಿ ಮಾಡ್ತಾ ಇದ್ವಿ. ಆನಂತರ ಅರವಾಂಗ್ ಕ್ಷೇತ್ರ ಜಾರಕಿಹೊಳಿ ಸಾವುಕಾರ ಬಿಜೆಪಿ, ನಾವು ಬಿಜೆಪಿ. ಏನು ಹೇಳಕಾಗಿ ನರೇಂದ್ರ ಮೋದಿ ಅವರು ಮಾಡ್ತಾ ಇರೋ ಕೆಲಸದ ಅಭಿವೃದ್ಧಿ ಬಗ್ಗೆ ನೋಡ್ಕೊಂಡೇ ನಾವು ನರೇಂದ್ರ ಬಗ್ಗೆ ಮಾಡ್ತೇವೆ. ಲೋಕಲ್ ಹೋಯ್ತಾ ಮೇಲೆ ಮುನ್ನು ಲೋಕಲ್ ನೋಡ್ಬೇಕಾಗಿತ್ತು, ನರೇಂದ್ರ ಮೋದಿ ಅವರು ಕೆಲಸ ಮಾಡೋದನ್ನ ನೋಡಬೇಕಾಗಿದೆ. ಈಗ ಚೇಂಜ್ ಬೇಕನ್ಸಲ್ವಾ? ಚೇಂಜ್ ಏನೋ ಮಾಡೋದಿಲ್ಲ, ಚೇಂಜ್ ಮಾಡ್ಬೇಕಾಗಿದ್ರೆ ಅವ್ರು ಕೆಲಸ ಮಾಡ್ತಾ ಇದಾರಲ್ರಿ, ಕೆಲಸ ಮಾಡ್ಲಿಕ್ಕಂದ್ರೆ ಚೇಂಜ್ ಮಾಡ್ಬೋದಾಗಿತ್ತು. ಕೆಲಸ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು, ತುಂಬಾ ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಎಲ್ಲ ದೇಶಗಳು ನಮ್ಮ ದೇಶ ನೋಡುವಂತ ಪರಿಸ್ಥಿತಿ ಆಗಿದೆ. ಈಗ ಮೊದಲು ನಾವು ಈ 10 ವರ್ಷ ಹಿಂದ್ಗಡೆ ಹೆಂಗಿತ್ತು ನಮ್ಮ ದೇಶ, ಈಗ ಹೆಂಗಿದೆ ಅಂದ್ರೆ ಒಳ್ಳೆ ರೀತಿ ಬೆಳವಣಿಗೆ ಆಗ್ತಾ ಇದೆ. ಹಾಗೆ ನೋಡೋ ನಿಟ್ಟಿನಲ್ಲಿ ನಾವು ನರೇಂದ್ರ ಮೋದಿ ಅವ್ರನ್ನ ಬೆನ್ನ ಹತ್ತಾ ಇದೀವಿ. ಈಗ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಲ್ಲ, ಈ ಟೈಮಲ್ಲಿ ನಿಮ್ದು ಎಲೆಕ್ಷನ್ ಲೆಕ್ಕಾಚಾರ ಏನೈತ್ರಿ, ಯಾರು ಬರ್ಬೋದು ಅನ್ಸುತ್ತೆ? ನಾವು ಈ ಕಡೆ ಹೋಗಾಕ್ದಾರ್ರಿ, ಬಿಜೆಪಿನ ಬರ್ಬೋದು. ಯಾಕೆ ಬಿಜೆಪಿ ಮತ್ತೆ ಕಾಂಗ್ರೆಸ್ನವ್ರು ಬಸ್ ಫ್ರೀ ಅದು ಮಾಡ್ಬಿಟ್ಟಾರ? ಮಾಡಿದಾರಿ ಕರೆ, ಅನ್ಕೂಲ ತಕ್ಕಂಗ್ ಮಾಡ್ಯಾರ, ಅದೇನಿಲ್ರಿ. ಆದ್ರೂ ಏನೋ ಈ ಕಡಿದ್ ಹೇಳ್ಬೇಕಂದ್ರೆ ಅದ ಬರ್ಬೋದು. ಯಾಕೆ ಮಾತಾಡ್ರಲ್ಲ ಈ ಕಡೆ ಕೆಲ್ಸಕ್ಕ ಒಂದ್ಸತ್ ನಿಮ್ಗೆ? ಕಾಂಗ್ರೆಸ್ ಅವ್ರು ಇರ್ಬೇಕಲ್ಲ ಇವ, ಏನಟ್ ನಮ್ ಬಡವ್ರಿಗೆ ಸಹಾಯ ಅದಲ್ಲ. ಸಹಾಯ ಆಗುದ್ ನಾನು ನೋಡ್ಕೋದ್ಲ, ನಾವು ಮತ್ ಬಡ್ರು ನಟ್ ಯಾರು ಹಿಡಿತಾರ ಅವ್ರನ್ನ ನೋಡುದು. ಈಗ ಫ್ರೀ ಕೊಟ್ಟಾರು, ಆಮೇಲೆ ತಿಂಗಳಿಗೆ 2000 ರೂಪಾಯಿ ಹಾಕಾತಾರು, ಅದಕ್ಕೆ ಅದು ಏನಿಲ್ಲ, ಏನು ಅದರಿಂದ ಏನಿಲ್ಲ, ಅದೀವನ ಮತ್ತೆ ಹೆಂಗೋ ನಾವು ದುಡಿತಿರ್ತೀವೋ ತಿನ್ನತಿರ್ತೀವಿ. ಏನು ಅವಾಗ ಅವ್ರು ಕೊಟ್ಟಾಗನೇ ಇದೇ ವರ್ಷ ಈಗ ಅಟ್ಕೊಟ್ರೆ ನಾವೇನು ಉಪವಾಸ ಇರ್ತೀವ ಇವ, ಅದಂಗೆ ದುಡ್ಕೊಳ್ಬೇಕಲ್ಲ. ಮತ್ತೆ ಅದನ್ನ ಕೊಟ್ಟಾರು, ಅದಕ್ಕೆ ಹಾಕ್ಬೇಕು ಅಂತೇನಿಲ್ಲ. ಯಾದವಾಡದಾಗಿನ ಮಂದಿ ಈ ಸಲಗ ಯೋಚನೆ ಮಾಡಿ ಓಟ್ ಹಾಕ್ತೀವಿ, ಅಭಿವೃದ್ಧಿ ಕೆಲಸಗಳನ್ನ ಯಾರು ಮಾಡ್ತಾರೋ ಅವ್ರದ್ದ ವಿಷನ್ ನೋಡ್ಕೊಂಡು ನಾವು ಅಂಥವ್ರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ರು. ಮುಂದಿನ ಊರಾಗ ಏನು ಹೇಳ್ತಾರೋ ಕೇಳೋಣ.